ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾನು ಹಲಸಿನ ಹಣ್ಣಿದೆ ಇನ್ನೊಂದು ವೆರೈಟಿ ತೋರಿಸ್ತಾ ಇದ್ದೀನಿ ರೆಸಿಪಿ ಇವಾಗ ಹಲಸಿನ ಹಣ್ಣು ಆಗಿ ಹೋಗಿ ಏನೇನು ವೆರೈಟಿಗಳನ್ನೆಲ್ಲ ಮಾಡ್ಬೋದು ಅದೆಲ್ಲ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ನಾನು ಹಲಸಿನ ಹಣ್ಣಿನಿಂದ ಕುಣಿಲ್ ಕಡುಬನ್ನ ಹೇಗೆ ಮನೆಯಲ್ಲಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಇಲ್ಲಿ ನಾವು ದೋಸೆಗೆಲ್ಲ ಏನು ರೈಸ್ ಯೂಸ್ ಮಾಡ್ತೀವಲ್ಲ ಅದೇ ರೈಸನ್ನು ಒಂದು ಫೋರಿಂದ ಫೈವ್ ಅವರ್ ನಾನು ನೆನೆ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ತೆಂಗಿನ ತುರಿ ತಗೊಂಡಿದ್ದೀನಿ ಇದನ್ನ ನಾವು ರುಬ್ಕೊಳ್ಳುವಾಗ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರಲ್ಲಿ ಅಷ್ಟೊಂದು ಗಟ್ಟಿಯಾಗಿ ರುಬ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ನಾನು ಗ್ರೈಂಡರ್ ಹಾಕಿ ಇದಕ್ಕೆ ಜಾಸ್ತಿ ನೀರು ಹಾಕೋಬಾರ್ದು ನುಣ್ಣಗೆ ರುಬ್ಕೋಬೇಕು ರುಬ್ಕೊಳ್ಳುವಾಗ ನುಣ್ಣಗೆ ರುಬ್ಕೋಬೇಕು ಆದ್ರೆ ನೀರು ಮಾತ್ರ ನಾವು ಜಾಸ್ತಿ ನೀರ್ ಹಾಕೋಬಾರ್ದು ಇದು ಅಕ್ಕಿನ ಹಾಕೊಂಡ್ಬಿಟ್ಟು ಹಾಗೇನೆ ಇದ್ರ ಜೊತೆಗೆ ನಾನು ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕೊಂಡಿದೀನಿ ಇದು ಹಾಗೆ ರುಬ್ತಾ ಇದ್ದಾಗ ನಾನು ಮಿಕ್ಸಿ ಜಾರಿಗೆ ಹಲ್ಸು ನನ್ನ ಹಾಕೊಂಡು ರುಬ್ಕೊತಾ ಇದ್ದೀನಿ ನಾವು ಏನು ಅಕ್ಕಿ ರುಬ್ಕೊಂತೀವಲ್ಲ ಅದ್ರ ಜೊತೆ ಈ ಹಲಸಿನ ಮಿಕ್ಸ್ ಮಾಡ್ಕೋಬೇಕು ಹಾಗಾಗಿ ಒಂದು ಸ್ವಲ್ಪ ಹಲಸಿನ ಗ್ರೈಂಡ್ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಇವಾಗ ಏನು ಅಕ್ಕಿ ರುಬ್ಕೊಂಡಿದ್ನಲ್ಲ ಅದ್ರ ಜೊತೆ ಈ ಹಲಸಿನಣ್ಣನ ಏನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಬೇಕಿದ್ರೆ ನೀವು ಸಲ ಟ್ರೈ ಮಾಡಿ ನೀವು ಯಾವತ್ತೂ ಇದು ಈ ರೀತಿಯಾಗಿ ಮಾಡಿ ತಿಂದಿಲ್ಲ ಅಂದರೆ ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಇದು ಬೆಳಗಿನ ತಿಂಡಿಗಂತೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನು ಹಲಸಿನ ಹಣ್ಣು ಏನು ರುಬ್ಕೊಂಡಿದ್ನಲ್ಲ ಅದನ್ನು ಈ ಅಕ್ಕಿ ರುಬ್ಬಿದ ರುಬ್ಬಿದ್ ರುಬ್ಕೊಂಡಿದ್ನಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಅಕ್ಕಿ ರುಬ್ಬುವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ರುಬ್ಕೋಬೇಕು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಕಡುಬು ಮಾಡ್ಕೊಳ್ಳೋಕ್ಕೆ ಒಳಗೆ ಸ್ಟಫಿಂಗಿನ ರೆಡಿ ರೆಡಿ ಮಾಡ್ಕೋಬೇಕಲ್ಲ ಇವಾಗ ನಾನು ಅದನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಒಂದಿಷ್ಟು ಹಲಸಿನ ಹಣ್ಣು ತೊಗೊಂಡಿದ್ದೀನಿ ಇಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಎಷ್ಟು ಚಿಕ್ಕದಾಗೋದು ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಇವಾಗ ಕಟ್ ಮಾಡ್ಕೊಂಡಿದಾಗಿದೆ ಅಲ್ಲ ನಂತರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಈಗ ತುಪ್ಪ ಹಾಕೊಂಡಿದ್ದೀನಿ ಹಲಸಿನ ತುಪ್ಪ ಜೊತೆ ಫ್ರೈ ಮಾಡಿಕೊಂಡ್ರೆ ತುಂಬಾ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಏನು ಕಟ್ ಮಾಡ್ಕೊಂಡಿದ್ನಲ್ಲ ಹಲಸಿನ ಅದನ್ನು ಈ ತುಪ್ಪದ ಜೊತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಇದೇನು ಇನ್ನೇನು ಫ್ರೈ ಒಂದು ಐದು ನಿಮಿಷ ಫ್ರೈ ಆದಮೇಲೆ ನಾನಿಲ್ಲಿ ಇದಕ್ಕೆ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಆರ್ಗ್ಯಾನಿಕ್ ಒಂದು ಆಗೋಷ್ಟು ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊಂಡಿದ್ದೀನಿ ನೀವು ಯಾವ ಬೆಲ್ಲ ಬೇಕಾದರೂ ಸೇರಿಸ್ಕೋಬೋದು ಬೆಲ್ಲನ ಹಾಕೋಬಿಟ್ಟು ಬೆಲ್ಲ ಮೆಲ್ಟ್ ಆಗೋ ತನಕ ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನು ಒಂದು ಕಪ್ ಆಗೋಷ್ಟು ತೆಂಗಿನ ತುರಿನ ಇಲ್ಲೇ ಹಾಕ್ಕೊಂತಾ ಇದ್ದೀನಿ ಬೆಲ್ಲ ಹಾಗೆ ತೆಂಗಿನ ತುರಿನ ಸೇಮ್ ಮೆಸರ್ಮೆಂಟಲ್ಲಿ ಹಾಕೊತಾ ಇದ್ದೀನಿ ಈ ತೆಂಗಿನ ತುರಿನ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಆಗುತ್ತೆ ನಂತರ ನಾನು ಏಲಕ್ಕಿ ಪೌಡ್ರನ್ನ ಹಾಕೊತಾ ಇದ್ದೀನಿ ಏಲಕ್ಕಿ ಪೌ ಪೌಡ್ರ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅದನ್ನು ಮಾತ್ರ ಸ್ಕಿಪ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನಾವೇನು ಹಲಸಿನ ಹಣ್ಣು ಕುಣಿಲು ಮಾಡೋಕ್ಕೆ ಈ ಎಲೆನೇ ಯಾವ ರೀತಿ ಶೇಪಾಗಿ ನಾನು ಮಾಡ್ಕೊತೀನಿ ಅಂತ ತೋರಿಸ್ತಾ ಇದ್ದೀನಿ ಹಲಸಿನ ಹಣ್ಣಿನ ಎ ಮರದ ಎಲೆ ಬರುತ್ತಲ್ಲ ಆ ಎಲೆನ ತಗೊಂಬಿಟ್ಟು ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಚುಚ್ಕೊಂಡ್ರೆ ಆಯಿತು ಯಾವ ಕಡ್ಡಿಯಾದರೂ ಆಗುತ್ತೆ ಯಾವುದಾದ್ರೂ ಕಡ್ಡಿ ಇದ್ರೆ ಅದು ಅದರಲ್ಲಿ ಈ ರೀತಿ ರೆಡಿ ಮಾಡ್ಕೋಬೇಕು ನೋಡಿ ಇದು ಹೋಲ್ ಕೂಡ ಇರಬಾರ್ದು ಈ ರೀತಿ ಕುಣಿಲು ರೆಡಿ ಮಾಡಿಕೊಂಡ್ರೆ ನಾವು ಹಾಕೊಳ್ಳೋಕ್ಕೆ ತುಂಬ ಈಸಿಯಾಗಿ ಆಗುತ್ತೆ ನಾನು ಇದು ಈ ರೀತಿ ಎಲ್ಲವನ್ನು ಮಾಡಿಕೊಂಡು ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದಾಗಿ ಹಿಟ್ಟನ್ನು ಇದಕ್ಕೆ ಹಾಕೊಳ್ಳೋಣ ಇವಾಗ ಒಂದೊಂದಾಗಿ ಹಾಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ಒಂದು ಸಲ ನಾವು ಅದನ್ನು ಬೇಯಿಸೋಕ್ಕೆ ಇಡ್ಬೋದು ನೀವು ಈ ರೀತಿ ಮಾಡೋ ಅಂದರೆ ಈ ಹಿಟ್ಟನ್ನು ಒಂದು ಸ್ವಲ್ಪ ತೆಗೆದ್ಬಿಟ್ಟು ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಹಾಕೊಳ್ಳಿ ನೋಡಿ ನಾನು ಇಷ್ಟು ಹಿಟ್ಟು ಮಾತ್ರ ತುಂಬ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನೀರಾಗಿ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಆಗೋಲ್ಲ ಮಾಡ್ಕೊಳ್ಳೋಕ್ಕೆ ಅಂದರೆ ಎಲ್ ನಾವು ಎಲೆ ಏನು ಫೋಲ್ಡ್ ಮಾಡಿರ್ತೀವಲ್ಲ ಅದೇನಾದರೂ ಹೋಲಾಗಿದರೆ ಅದರಿಂದ ಇಳ್ಕೊಂಡು ಹೋಗ್ಬಿಡುತ್ತೆ ಅದಕ್ಕೆ ನಾವು ಏನು ಅಕ್ಕಿ ರುಬ್ಕೊತೀವಲ್ಲ ಅದನ್ನು ದಪ್ಪಗೆ ರುಬ್ಕೋಬೇಕು ಗಟ್ಟಿಯಾಗಿ ರುಬ್ಕೋಬೇಕು ನಂತರ ಏನು ಸ್ಟಫಿಂಗಿ ರೆಡಿ ಮಾಡ್ಕೊಂಡಿದ್ನಲ್ಲ ಒಂದು ಸ್ಪೂನ್ ಆಗೋಷ್ಟು ಅದನ್ನು ಹಾಕಿಬಿಟ್ಟು ಸ್ವಲ್ಪ ಹಿಟ್ಟು ತೊಗೊಂಡು ಅದರ ಮೇಲ್ಗಡೆ ಕವರ್ ಮಾಡ್ಕೋಬೇಕು ಎಲೆ ನಾ ಫೋಲ್ಡ್ ಮಾಡಿ ಇಟ್ಕೊತೀವೋ ಅದನ್ನು ನೀವು ಮುಂಚಿನ ರಾತ್ರಿನೇ ಮಾಡಿ ಇಟ್ಕೊಬೋದು ನೋಡಿ ಈ ರೀತಿ ಕವರ್ ಮಾಡ್ಕೊಂಡ್ರೆ ಆಯಿತು ಎಲ್ಲೂ ಗ್ಯಾಪ್ ಇರಬಾರ್ದು ಯಾಕಂದರೆ ಬೆಲ್ಲ ಎಲ್ಲಾದರೂ ಮೆಲ್ಟ್ ಆಗಿಬಿಟ್ಟು ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಗ್ಯಾಪ್ ಕೊಡಬೇಡಿ ಮತ್ತು ತುಂಬ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಇವಾಗ ನೋಡಿ ನಾನು ಇದಿಷ್ಟು ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾವು ಇಲ್ಲಿ ಅಟ್ಟನ ಇಟ್ಕೊಂಡಿದ್ದೀನಿ ನಾವು ಏನು ಇಡ್ಲಿ ಬೇಯಿಸ್ಕೊತೀವಲ್ಲ ಅದೇ ಅಟ್ಟನ ಇಟ್ಕೊಂಡಿದ್ದೀನಿ ಇನ್ನೇನು ನೀರು ಕುದಿ ಬರೋಕ್ಕೆ ಸ್ಟಾರ್ಟ್ ಆದಾಗ ನಾವು ಇದನ್ನು ಇಟ್ಬಿಟ್ಟು ಒಂದು ಅಟ್ಲೀಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಬೇಯಕ್ಕೆ ಬೇಕಾಗುತ್ತೆ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಇವಾಗ ನೋಡಿ ಟ್ವೆಂಟಿ ಮಿನಿಟ್ಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಲ್ಲೂ ಕೂಡ ಬೆಲ್ಲ ಅಥವಾ ಆ ಥರ ಏನೂ ಹೊರಗಡೆ ಬಂದಿಲ್ಲ ತುಂಬ ಕರೆಕ್ಟಾಗಿ ಆಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ತುಂಬ ರುಚಿಯಾಗಿರುತ್ತೆ ಇದನ್ನು ನಾವು ತುಪ್ಪದ ಜೊತೆ ತಿನ್ನಕಂತೂ ಇನ್ನೂ ರುಚಿ ಅನಿಸುತ್ತೆ ಬೆಳಗಿನ ತಿಂಡಿಗೆ ಇದು ಸೂಪರ್ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡೋದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇವಾಗ ನೋಡಿ ನಾನು ಒಂದು ಓಪನ್ ಒಂದು ಕುಣೀಲ್ನ ಓಪನ್ ಮಾಡಿಬಿಟ್ಟು ಒಳಗಡೆ ಯಾವ ರೀತಿಯಾಗಿ ಬೆಂದಿದೆ ಯಾವ ರೀತಿಯಾಗಿ ಆಗಿದೆ ಅಂತ ತೋರಿಸ್ತೀನಿ ಕಡ್ಡಿ ತೆಗೆದ್ಬಿಟ್ಟು ಈ ರೀತಿ ಓಪನ್ ಮಾಡಿದ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ಐಸ್ ಕ್ರೀಮ್ ಥರ ಕಾಣಿಸ್ತಾ ಇದೆಯಾ ಕೋನ್ ಐಸ್ ಕ್ರೀಮ್ ಥರ ಕಾಣಿಸ್ತಾ ಇದೆಯಲ್ಲ ಮಕ್ಕಳಿಗಂತೂ ತುಂಬ ಒಂಥರ ಅಟ್ರಾಕ್ಷನ್ ಅನಿಸುತ್ತೆ ಅವ್ರಿಗೆ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು